ನಮಸ್ತೆ ಗೆಳೆಯರೆ. ಯಾರಾದರೂ ಮಂಕಾಗಿರೋದು ಕಂಡ್ರೆ ನಿಂಗೇನು ಶನಿ ಹಿಡ್ದಿದ್ಯಾ ಅಂತ ಕೇಳ್ತಾರೆ. ಹೆಚ್ಚು ಕಾಟ ಕೊಡೋರು ಬಂದರೆ ಬಂದನಲ್ಲಪ್ಪ ಶನಿ ಅಂತ ಹೇಳ್ತಾರೆ. ಈ ರೀತಿಯ ಮಾತುಗಳಿಂದಾನೇ ಶನಿ ಅಂದರೆ ಬಹಳ ಕೆಟ್ಟವನು, ತುಂಬ ಕಷ್ಟ ಕೊಡುವ ಗ್ರಹ ಅನ್ನೋ ಭಾವನೆ ಬೆಳೆದು ಬಿಡುತ್ತೆ. ಶನಿದೇವ ಭಕ್ತರನ್ನ ಯಾವ ಮಟ್ಟಿಗೆ ಪ್ರೀತಿಸ್ತಾನೆ ಅಂದರೆ ಅವನು ಭಕ್ತರ ಒಳಿತಿಗಾಗಿಯೇ ತಲೆ ಬಗ್ಗಿಸಿಕೊಂಡು ನಡೀತಾನೆ ಮತ್ತು ಭಕ್ತರ ಮುಖವನ್ನ ನೇರವಾಗಿ ನೋಡೋದಿಲ್ಲ. ಶನಿ ಯಾಕೆ ಹೀಗೆ ಮಾಡ್ತಾನೆ, ಶನಿದೇವನ ಹಿನ್ನೆಲೆ ಏನು, ಶನಿ ನಿಜಕ್ಕೂ ಎಷ್ಟು ಭಕ್ತ ಪ್ರಿಯ ಅನ್ನೋದನ್ನ ಇಲ್ಲಿ ನೋಡೋಣ. ಸ್ಕಾಂದ ಪುರಾಣದಲ್ಲಿ ಹೇಳಿರುವಂತೆ ಸೂರ್ಯದೇವ ದಕ್ಷರಾಜನ ಮಗಳು ಸಂಧ್ಯಾಳನ್ನ ಮದುವೆಯಾಗ್ತಾನೆ. ಆಕೆಗೆ ಮೂರು ಮಕ್ಕಳಾಗುತ್ತೆ, ವೈವಸ್ವತಮನು, ಯಮ ಮತ್ತು ಯಮಿ. ಇಲ್ಲಿ ಇನ್ನೂ ಒಂದು ಕಥೆ ಇದೆ. ಸಂಧ್ಯಾದೇವಿಗೆ ಸೂರ್ಯದೇವನ ತಾಪಮಾನವನ್ನ ತಡ್ಕೊಳ್ಳೋಕೆ ಆಗಲ್ಲ, ಆದ್ರಿಂದ ಆಕೆ ತನ್ನದೇ ನೆರಳಿನಿಂದ ಛಾಯಾ ಎಂಬ ಹೆಣ್ಣನ್ನ ಸೃಷ್ಟಿ ಮಾಡ್ತಾಳೆ. ಇವಳು ಥೇಟ್ ಸಂಧ್ಯಾ ತರಾನೇ ಇರ್ತಾಳೆ. ಛಾಯಾ ಹೆಸರಿನ ಅರ್ಥ ಕೂಡ ನೆರಳು ಅಂತಾನೆ. ಈ ಗುಟ್ಟನ್ನ ಯಾರಿಗೂ ಹೇಳಬಾರದು ಅಂತ ಛಾಯಾಗೆ ಸೂಚನೆ ಕೊಟ್ಟ ಸಂಧ್ಯಾದೇವಿ ಅಲ್ಲಿಂದ ತಂದೆಯ ಮನೆಗೆ ಹೋದಾಗ ಮರಳಿ ಗಂಡನ ಮನೆಗೆ ಹೋಗು ಅಂತ ತಂದೆ ದಕ್ಷರಾಜ ಹೇಳ್ತಾನೆ. ಇದನ್ನ ಒಪ್ಪದ ಸಂಧ್ಯಾ ಮನೆಯನ್ನ ಬಿಟ್ಟು ದೂರ ಹೋಗಿ ತಪಸ್ಸಿಗೆ ಕೂರ್ತಾಳೆ. ಇತ್ತ ಸೂರ್ಯದೇವನಿಗೆ ಇವಳು ಛಾಯಾ ಅನ್ನೋದು ಗೊತ್ತಾಗಲ್ಲ. ಛಾಯಾದೇವಿ ಮನು, ಶನಿ ಹಾಗೂ ತಪತಿ ಎಂಬ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ಛಾಯಾ ಶಿವನ ಮಹಾಭಕ್ತಿಯಾಗಿದ್ದು ಶನಿ ಗರ್ಭದಲ್ಲಿದ್ದಾಗ ಶಿವನನ್ನ ಪೂಜಿಸ್ತಾಳೆ. ಇದರಿಂದಾಗಿಯೇ ಶನಿ ಕೂಡ ಶಿವನ ಮಹಾಭಕ್ತನಾಗ್ತಾನೆ. ಶನಿ ಗರ್ಭದಲ್ಲಿದ್ದಾಗ ಛಾಯಾದೇವಿ ಸೂರ್ಯನ ಸಮೀಪ ಇದ್ದಿದ್ರಿಂದ ಶನಿಯ ದೇಹ ಕಡು ಕಪ್ಪು ಬಣ್ಣ ಆಗುತ್ತೆ. ಇದನ್ನ ನೋಡಿದ ಸೂರ್ಯ ಬಹಳ ಬೇಸರವಾಗಿ ಇವನೇನು ನನ್ನ ಮಗನೋ ಅಲ್ವೋ ಅನ್ನೋ ಅನುಮಾನ ಶುರು ಆಗುತ್ತೆ. ತಂದೆಯೇ ಹೀಗೆ ತನ್ನನ್ನ ಕೀಳಾಗಿ ನೋಡ್ತಾನಲ್ಲ ಅಂತ ಕೋಪಗೊಂಡ ಶನಿದೇವ ತನ್ನ ಚೂಪಾದ ಕಣ್ಣುಗಳಿಂದ ತಂದೆಯನ್ನ ನೋಡ್ತಾನೆ. ಇದರಿಂದಾಗಿ ಸೂರ್ಯ ತನ್ನ ಕಾಂತಿಯನ್ನೇ ಕಳ್ಕೊಂಡು ಕಪ್ಪಾಗಿ ಬಿಡ್ತಾನೆ. ಇದೇ ಸೂರ್ಯಗ್ರಹಣ. ಈ ಘಟನೆಯ ನಂತರ ಮಹಾಶಿವ ಸೂರ್ಯನಿಗೆ ಬುದ್ಧಿವಾದ ಹೇಳಿ ಸಂಧ್ಯಾ ಮತ್ತು ಛಾಯಾಳ ಘಟನೆ ಹಾಗೂ ಶನಿದೇವ ಯಾಕೆ ಕಪ್ಪಾದ ಅಂತ ವಿವರಿಸ್ತಾನೆ. ಸತ್ಯ ತಿಳಿದ ಸೂರ್ಯದೇವ ತನ್ನ ಮಗನನ್ನ ಒಪ್ಪಿಕೊಳ್ತಾನೆ. ಹಾಗೆಯೇ ಶಿವ ತನ್ನ ಭಕ್ತನಾದ ಶನಿಗೆ ನ್ಯಾಯದ ದೇವತೆ ಅಂತ ಕರೆದು ಜನರ ತಪ್ಪು ಸರಿಗಳ ಆಧಾರದಲ್ಲಿ ಶಿಕ್ಷೆ ಹಾಗೂ ಒಳಿತನ್ನ ಮಾಡುವಂತೆ ಆಶೀರ್ವಾದ ಮಾಡ್ತಾನೆ. ಶನಿದೇವನ ಎರಡನೇ ಪತ್ನಿ ಮಂದ, ಆಕೆಯ ಇನ್ನೊಂದು ಹೆಸರು ದಾಮಿನಿ. ಈಕೆ ಮಕ್ಕಳನ್ನ ಪಡೆಯಬೇಕೆಂಬ ಹಂಬಲದಿಂದ ಶನಿದೇವನ ಬಳಿಗೆ ಹೋಗ್ತಾಳೆ. ಆ ಸಮಯದಲ್ಲಿ ಶನಿ ಶಿವನನ್ನ ಕುರಿತು ಧ್ಯಾನ ಮಾಡ್ತಾ ಇರ್ತಾನೆ. ಆಕೆ ಎಷ್ಟೇ ಕರೆದ್ರೂ ಶನಿಯ ಕಿವಿಗೆ ಅದು ಕೇಳೋದೂ ಇಲ್ಲ, ಅವನು ಧ್ಯಾನದಿಂದ ಎದ್ದೇಳೋದೂ ಇಲ್ಲ. ಇದರಿಂದ ಸಿಟ್ಟಿಗೆದ್ದ ದಾಮಿನಿ ನಿನ್ನ ಮುಖ ನೋಡೋರು ಕಷ್ಟಕ್ಕೆ ಸಿಲುಕಲಿ ಅಂತ ಶಾಪ ಕೊಡ್ತಾಳೆ. ಧ್ಯಾನದಿಂದ ಎದ್ದಾಗ ಸತ್ಯ ತಿಳಿದ ಶನಿ ತನ್ನ ಶಿವಭಕ್ತಿಯ ಬಗ್ಗೆ ತಿಳಿಸ್ತಾನೆ. ದಾಮಿನಿ ಶಾಪ ಕೊಟ್ಟಿದ್ದಕ್ಕೆ ಬೇಸರ ಮಾಡಿಕೊಳ್ತಾಳೆ, ಆದರೆ ಆ ಶಾಪವನ್ನ ವಾಪಸ್ ಪಡೆಯೋಕ್ಕಾಗಲ್ಲ. ಆದ್ದರಿಂದ ಶನಿ ಯಾವಾಗಲೂ ತಲೆ ಬಗ್ಗಿಸಿ ನಡೆಯೋದನ್ನ ಅಭ್ಯಾಸ ಮಾಡ್ಕೋತಾನೆ. ತನ್ನ ಭಕ್ತರಿಗೆ ತನ್ನ ಕೆಟ್ಟ ದೃಷ್ಟಿ ಬೀಳಬಾರದು ಅನ್ನೋದು ಆತನ ಉದ್ದೇಶ. ಕುಂಟ ಶನಿ, ಶನಿಯ ಪತ್ನಿಯ ಹೆಸರು ಮಂದ ಅನ್ನೋದು ಒಂದು ಸೂಚಕವೂ ಹೌದು. ಮಂದ ಅಂದ್ರೆ ನಿಧಾನವಾಗಿ ಚಲಿಸೋದು ಅಂತ ನಾವು ಅರ್ಥ ಮಾಡ್ಕೋಬಹುದು. ಒಮ್ಮೆ ಶನಿಗೆ ಜೋರು ಹಸಿವಾಗಿರುತ್ತೆ. ಆತನ ತಾಯಿ ದೇವರ ಪೂಜೆ ಮಾಡ್ತಾ ಇರ್ತಾಳೆ. ತಿನ್ನೋಕೆ ಏನಾದರೂ ಕೊಡು ಅಂತ ಕೇಳಿದ್ರು ತಾಯಿಗೆ ಅದರ ಕಡೆ ಗಮನ ಹೋಗಿರಲ್ಲ. ಇದರಿಂದ ಸಿಟ್ಟಿಗೆದ್ದ ಶನಿ ತಾಯಿಯನ್ನೇ ಒದ್ದು ಬಿಡ್ತಾನೆ. ದೇವರ ಪೂಜೆಯಲ್ಲಿದ್ದ ತಾಯಿ ಕೋಪದಿಂದ ನಿನ್ನ ಕಾಲು ಕುಂಟಾಗಿ ಹೋಗಲಿ ಅಂತ ಶಾಪ ಕೊಡ್ತಾಳೆ. ಅನಂತರ ಸೂರ್ಯದೇವ ಬಂದು ಮಗನನ್ನ ಸಮಾಧಾನ ಏನೋ ಮಾಡ್ತಾನೆ, ಆದ್ರೆ ಮುಂದೆ ಶನಿ ಕುಂಟುಕೊಂಡೇ ನಡಿಬೇಕಾಗುತ್ತೆ. ಈ ಮಂದ ನಡಿಗೆ ಅನ್ನೋದು ವೈಜ್ಞಾನಿಕವಾಗಿ ಕೂಡ ನಿಜ. ನಮ್ಮ ಭೂಮಿ ಸೂರ್ಯನನ್ನ ಒಂದು ಸುತ್ತು ಬರೋಕೆ 365 ದಿನ ಬೇಕು, ಅಂದ್ರೆ ಸೆಕೆಂಡಿಗೆ 29.78 ಕಿಲೋಮೀಟರ್ ವೇಗ. ಅದೇ ಶನಿ ಗ್ರಹ ಸೆಕೆಂಡಿಗೆ 9.68 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತೆ. ಅಂದ್ರೆ ಶನಿಗ್ರಹ ಸೂರ್ಯನನ್ನ ಒಂದು ಸುತ್ತು ಹೊಡೆಯೋಕೆ 10,759 ದಿನಗಳು, ಅಂದ್ರೆ ಬರೋಬ್ಬರಿ 29 ವರ್ಷಗಳು ಬೇಕಾಗುತ್ತೆ. ಇದೇ ಶನಿಯ ಮಂದನಡಿಗೆ.